ಅದಕ್ಕೆ ಕರ್ಮವೂ ಹೆಚ್ಚೀತು, ಕಡೆ ಮೊದಲಾಯಿತು, ಧರ್ಮವೂ ಬಿಡಬೇಡಿರಣ್ಣ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ಆದಷ್ಟು ಬಸವ ನಿಂದಡೆ ಪಾಪ ದಿಸೆಗೆಟ್ಟು ಓಡುವುದು ಬಸವನ ಪಾದವ ನಂಬಿದ ಭಕ್ತರು ಅಸನಾದರಯ್ಯ ಸರ್ವಜ್ಞ ಅಂತ ಹೇಳ್ತಾರೆ. ಅದೇ ಎಮ್ಮೆ ಬಸವಣ್ಣ, ಬೇರೆ ಲೋಕದಿಂದ ಶಕ್ತಿಗಳು ಎಂಟ್ರಿ ಆಗ್ತಾರೆ, ಅವ್ರ ಬಾಡಿ ಹೆಂಗಿರುತ್ತೆ ತಮ್ಮ ಕಲಜ್ಞಾನದಲ್ಲಿ ಎಲ್ಲ ವಿವರಣೆ ಕೊಟ್ಕೊಂತ ಹೋಗ್ತಾರೆ. ದುರ್ಗಿ ಚಂಡಿ ಚಾಮುಂಡಿ ಭೂತ ಬೇರೆ ಬೇರೆ ರೂಪದಲ್ಲಿ ಇರ್ತಕ್ಕಂಥ ಎಲ್ಲ ಅವ್ರು ಬಂದು ಅವ್ರು ಕ್ಲೀನ್ ಮಾಡ್ತಾ ಬರ್ತಾರಂತ ಅವ್ರು ಹೇಳ್ತಾರೆ. ಅವರು ಎಮ್ಮೆ ಬಸವಣ್ಣ ಹೇಳಕ್ಕೆ ಅವರು ಹೆಂಗೆ ಅವ್ರು ಕಲಜ್ಞಾನದ ನೋಡಿ ಏನು ಹೇಳ್ತಾರೆ ಅಂದರೆ, ಆ ಇಡಂಬಿ ಅಂತ ಹೇಳ್ತಾರೆ, ದುರ್ಗಿ ಅಂತ ಹೇಳ್ತಾರೆ, ಆ ಮುಖ ಎಷ್ಟು ದೊಡ್ಡದು ಅಂತಂದರೆ ದೊಡ್ಡ ಫೇಸ್ ಎಷ್ಟು ದೊಡ್ಡದಿರುತ್ತೆ ಅಂದರೆ ದೊಡ್ಡ ಬಾವಿಯ ಗಾತಾರ ಅಂತ ಹೇಳ್ತಾರೆ. ಬಾವಿ ಅಂದರೆ ನೀವು ದೊಡ್ಡ ದೊಡ್ಡ ಬಾವಿಗಳನ್ನು ತೆಗೆಸಿರ್ತಾರೆ ಅಷ್ಟು ದೊಡ್ಡ ಬಾವಿ. ಮೂಗ್ಬೊಟ್ಟೆ ಎಷ್ಟು ಅಂತ ಅಂದರೆ ದೊಡ್ಡ ಗಾಣದ ಗಾತಾರ. ಹಿಂದಿನ ಕಾಲದಲ್ಲಿ ಕಬ್ಬಿನ ಗಾಣ ಅಂತ ಮಾಡ್ತಿದ್ರು, ದೊಡ್ಡ ಗಾಣ ಇಟ್ಕೊಂಡು ಅಷ್ಟು ಹೈಟ್ ಇರ್ತಕ್ಕಂಥದ್ದು ಮೂಗ್ಬೊಟ್ಟು. ಮೂಗೆಷ್ಟು ಉದ್ದ ಅಂತ ಅಂದರೆ ಗುಡಿಸಲಿ ನಂದದಿ ಅಂತ ಹೇಳ್ತಾರೆ. ಒಂದು ಸಣ್ಣ ಗುಡಿಸಲು ಅಂದ್ರೂ ಈ ಕಡೆ 5 ಫೋಟೋ ಈ ಕಡೆ 5 ಫೋಟೋ 10 ಫೂಟ್ ಅಂದ್ರೆ ಮೂಗು. ಆ ದುರ್ಗಿಯ ಆ ಇಡಂಬಿಯ ಆ ಮೂಗು ಎಷ್ಟಂದ್ರೆ 10 ಫೂಟು. ಇನ್ನ ಕಿವಿಯ ಓಲೆಗಳು ಎಷ್ಟು ಹೇಳ್ತಾರೆ, ಬಂಡಿಯ ಗಾಲಿಯ ಗಾತಾರ ಅಂತ ಹೇಳ್ತಾರೆ. ಬಂಡಿ ಗಾಲಿ ಅಂದ್ರೆ ಸುಮಾರು ಹೆಚ್ಚು ಕಡಿಮೆ 6 ಫೂಟ್ ಸರೌಂಡಿಂಗ್. ಅಷ್ಟು ಓಲೆ ಇರಬೇಕಾದ್ರೆ ಆ ಕಿವಿ ಎಷ್ಟು ದೊಡ್ಡದಿರ್ಬೋದು. ಆ ನಂತರ ಹೇಳ್ತಾರೆ ಮಾರುದ್ದ ಕೋರೆಯು ಮೊಳದುದ್ದ ಹಲ್ಲುಗಳು ಅಂತ ಹೇಳ್ತಾರೆ. ಈ ತರ ವರ್ಣನೆ ಮಾಡ್ತಾರೆ ಅಂದ್ರೆ ಅನ್ಯಲೋಕ ಜೀವಿಯ ವರ್ಣನೆ ಮಾಡ್ತಾರೆ ಅವರು. ಹೈಟ್ ಎಷ್ಟು ಅಂತ ಹೇಳ್ತಾರೆ, ತಾಳೆಯ ಮರದುದ್ದ ಅಂತ ಹೇಳ್ತಾರೆ. ತಾಳೆ ಮರ ಅಂತ ನೋಡಿರ್ಬೋದು ಮೋಸ್ಟ್ಲಿ, ಅದು ಸ್ವಲ್ಪ ಹೆಚ್ಚು ಕಡಿಮೆ ತೆಂಗಿನ ಮರದಷ್ಟೇ ಹೈಟ್ ಇರ್ತಾವೆ. ಮರ ಆಗುತ್ತೆ ತಾಳೆಯ ಮರದುದ್ದ ಅಂತ ಹೇಳ್ತಾರೆ. ಅಷ್ಟು ಹೈಟು, 100 ಹೆಣಗಳನ್ನ ಹಂಗೆ ನುಂಗ್ತಿರ್ತಾಳಂತ. ಅಂತರ ಎಲ್ಲ ಕಣ್ಣುಗಳು ಎಲ್ಲ ಸರ್ವ ಬ್ಯಾಕ್ ಸೈಡ್ ಇದ್ದಿಡ್ದು ಎಲ್ಲ ಕಣ್ಣುಗಳು ಇರ್ತಾವೆ. ನಮ್ಮ ಥರ ಹಿಂಗೆ ಹೆಜ್ಜೆ ಮೇಲೆ ನಡೆಯಂಗಿಲ್ಲ, ಸ್ವಯಂಗೇನಂಗೆ ಹೋಗ್ಬಿಡು. ಕೈಗಳು ಎಷ್ಟು ಅಂದರೆ ಉದ್ದನೇ ಕೈಗಳಂತೆ. ಅಕಸ್ಮಾತ್ ಎಲ್ಲಿಯಾದರೂ ಅಡ್ಕೊಂಡಿದ್ರು ಬರೀ ಕೈಯನ್ನು ಬಿಟ್ಬಿಡ್ತಾರೆ, ಜಸ್ಟ್ ಸ್ವಯಂ ಕೈಯನ್ನು ಹೋಗಿ. ಈ ಥರ ಬಾಡಿಗಳು ಆಮೇಲೆ ಅವ್ರ ಪಡೆ ಹಿಂದೆ ಮತ್ತು ಬೇರೆ ಭೂತಗಳು ಇರ್ತಾವಂತೆ. ಹೆಣಗಳ ರಾಶಿಗಳನ್ನು ನುಂಗ್ತಕ್ಕಂಥ ಸಿಸ್ಟಮ್ಸ್, ಈ ಎಲ್ಲ ಘಟನೆಗಳನ್ನು ಎಮ್ಮೆ ಬಸವಣ್ಣನವರು ತಮ್ಮ ಕಾಲಜ್ಞಾನದ ಹೇಳ್ತಾರೆ. ಎಲ್ಲ ಶರಣರು ಬೇರೆ ಲೋಕದಿಂದ ಎಂಟ್ರಿ ಆಗ್ತಾರೆ ಅವರು, ಅವ್ರಿಗೂ ಮತ್ತೆ ಈ ಸೈನಿಕರಿಗೂ ಫೈಟ್ ಆಗುತ್ತೆ. ಈ ಶಕ್ತಿಗಳ ಮುಂದೆ ನಮ್ಮ ಸೈನಿಕರ ಆಟ ಏನು ನಡೆಯಂಗಿಲ್ಲ. ಈ ಕಾಳಗ ದುರ್ಗಿ ಅಂತ ಬರ್ತವೆ, ಈ ಥರ ಎಲ್ಲ ಆ್ಯಂಗಲ್ಸ್ ನಡೆಯುತ್ತೆ. ಸೈಂಟಿಸ್ಟೇ ಹೇಳ್ತಾರೆ ಉದಾಹರಣೆ ಸೈನ್ಸ್ ಬಗ್ಗೆ, ನಮ್ಮ ಸೂರ್ಯ ಸುತ್ತ ಬುಧ ಗುರು ಶುಕ್ರ ತಿರುಗ್ತದವೆ. ನಮ್ಮ ಸೂರ್ಯನ ಥರ 20,000 ಕೋಟಿ ಸೂರ್ಯನನ್ನು ಒಳಗೊಂಡದ್ದು ಒಂದು ಗ್ಯಾಲಕ್ಸಿ, ಒಂದು ತಾರಾಮಂಡಲ. ಅಂಥ ತಾರಾಮಂಡಲಗಳು 10,00,000,000,000,000 ತಾರಾಮಂಡಲಗಳು ಸೈಂಟಿಸ್ಟ್ ಹೇಳೋದು. ಹಂಗಾಗಿ ಅವ್ರು ಸೈಂಟಿಸ್ಟ್ ಹೇಳ್ತಾರೆ ಬೆಳಕಿನ ವೇಗ ಒಂದು ಟೆಕ್ ಅಂದರೆ 3,00,000 ಕಿಲೋಮೀಟರ್ ಸೂರ್ಯನ ಬೆಳಕಿನ ವೇಗ. ಅಷ್ಟು ಫಾಸ್ಟಾಗಿ ನಾವು ಯಾವುದಾದ್ರೂ ವೆಹಿಕಲ್ ತಗೊಂಡು ಹೋದ್ರೆ 1,00,000,000,000 ವರ್ಷ ಹೋದ್ರೆ ಮುಟ್ಲಿಕ್ಕಾಗಲ್ಲ. ಅನಂತ ಕೋಟಿ ಬ್ರಹ್ಮಾಂಡಗಳಿದ್ದಾವೆ, ಬ್ರಹ್ಮಾಂಡಗಳು ನಮ್ಗಿಂತಲೂ ಬುದ್ಧಿಜೀವಿಗಳು ಇರ್ಬೋದು. ಅವರು ಕೆಲವು ಮೆಸೇಜ್ ಅನ್ನು ಕಳಿಸ್ತಾ ಇದ್ದಾರೆ ಪ್ಲೇಯಿಂಗ್ ಸಾಸಸ್ ನಲ್ಲಿ, ಸ್ವಲ್ಪ ಮಟ್ಟಿಗೆ ನಮ್ಗೆ ಇದಾಗ್ತದೆ. ಅವ್ರೇನಾದ್ರೂ ಎಂಟ್ರಿ ಆದ್ರೆ ನಮ್ದೇನು ನಡೆಯಂಗಿಲ್ಲ ಅಂತ ಸ್ಟೀಫನ್ ಹಾಕಿಂಗ್ ಇದ್ದ ಹಿಡಿದು ಸುಮಾರು ಜನ ಎಚ್ಚರಿಕೆ ಕೊಟ್ಟಿದ್ದಾರೆ. ಹಂಗಾಗಿ ಸೈಂಟಿಸ್ಟ್ ಎಚ್ಚರಿಕೆನೂ ಇದೆ, ನಮ್ಮ ಶರಣರು ಹೇಳ್ತಾರೆ ಅಂದಮೇಲೆ ಖಂಡಿತವಾಗಿಯೂ ನಮ್ಮ ಶರಣರು ಅವ್ರ ದುರ್ಗಿಗಳಿಗೆ ಚಂಡಿ ಚಾಮುಂಡಿ ದುರ್ಗಿ ಇವು ಮಾರಿ ದುರ್ಗಿಗಳಿಗೆ ಅವರು ಈ ಭೂಮಿಯನ್ನು ಹಸನ್ ಮಾಡಲಿಕ್ಕೆ ಗುತ್ತಿಗೆ ಕೊಟ್ಟಿರ್ತಾರಂತೆ. ನೋಟ ಮಾತ್ರದಿಂದ ಗೊತ್ತಾಗತ್ತಂತೆ ಒಳ್ಳೆಯವರು ಕೆಟ್ಟವರು ಅಂತ ಹೇಳ್ಬಿಟ್ಟು. ಒಳ್ಳೆಯವ್ರನ್ನ ಉಳಿಸ್ತಾರೆ, ಅವ್ರಿಗೆ ನಮಸ್ಕಾರ ಮಾಡಿ ಕೆಟ್ಟವ್ರನ್ನ ಫಿನಿಶ್ ಮಾಡ್ತಾರೆ ಅಂತ ಹೇಳ್ತಾರೆ. ಅದಕ್ಕೆ ಕರ್ಮವೂ ಹೆಚ್ಚೀತು, ಕಡೆ ಮೊದಲಾಯಿತು, ಧರ್ಮವೂ ಬಿಡಬೇಡಿರಣ್ಣ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ಆದಷ್ಟು ಒಳ್ಳೆಯದ ಅವ್ರು ಹೇಳ್ತಾರೆ, ನಾವೇನೇ ಕೆಟ್ಟದ್ದು ಮಾಡಿದ್ರು ಸಹ ಒಳ್ಳೇದು ಮಾಡಲಿಕ್ಕೆ ಅಂದರೆ ಬೆಟ್ಟದಿನಿತ ಅಪರಾಧವನ್ನು ಒಂದು ಬೊಟ್ಟಿನಲ್ಲಿ ತೊಡೆಯುವನು ಅಂತ ಹೇಳ್ತಾರೆ. ನೀವೇನೇ ಅಪರಾಧ ಮಾಡಿದ್ರು ನಾಮಸ್ಮರಣೆ ಮಾಡಿರಿ, ಭಕ್ತಿ ಮಾಡಿರಿ, ಒಳ್ಳೇದನ್ನು ಮಾಡಿದ್ರೆ ಅದನ್ನು ಡಿಲೀಟ್ ಮಾಡ್ಕೊಳ್ಲಿಕ್ಕೆ ಅವಕಾಶಗಳು ಇದ್ದಾವೆ. ಬಸವ ನಿಂದಡೆ ಪಾಪ ದಿಸೆಗೆಟ್ಟು ಓಡುವುದು ಬಸವನ ಪಾದವ ನಂಬಿದ ಭಕ್ತರು ಅಸನಾದರಯ್ಯ ಸರ್ವಜ್ಞ ಅಂತ ಹೇಳ್ತಾರೆ. ಹಾಗಾಗಿ ಆದಷ್ಟು ಒಳ್ಳೇದು ಮಾಡ್ತಾ ನಾವು ಆದಷ್ಟು ಶರಣರ ಸಾಮ್ರಾಜ್ಯದಲ್ಲಿ ಎಂಟ್ರಿ ಆಗಲಿಕ್ಕೆ ನಾವು ನೀವೆಲ್ಲರೂ ಟ್ರೈ ಮಾಡೋಣ. ಸೂರ್ಯರು ಮೂಡುತ್ತಾರಣ್ಣ ಅಂತ ಒಂದು ಮಾತು
ನಾನು ಓದಿದ್ದು ಜೋಡು ಸೂರ್ಯರು ಮೂಡುತ್ತಾರೆ ಅಂದ್ರೆ ಏನ್ ಅರ್ಥ? ಎರಡನೇ ಸೂರ್ಯ ಮೂಡುತ್ತಾನೆ ಅಂತ ನಾವು ಕೆಲವೊಂದು ಜೋಡು ಸೂರ್ಯರು ಮೂಡುತ್ತಾರಣ್ಣ, ಮೂಡುವ ಕಾಲಕ್ಕೆ ಕೇಡು ಆಗೋ ಕಥನ ಕೇಳಣ್ಣ ಅಂತ ಹೇಳ್ತಾರೆ. ಸುಮಾರು ಜನ ಕಾಲಜ್ಞಾನಿ ಜೋಡು ಸೂರ್ಯರ ಬಗ್ಗೆ ಹೇಳ್ತಾರೆ. ಚಂದ್ರ ಸೂರ್ಯ ಗ್ರಹಣ ಒಂದೇ ಮಾಸದಿ ಬರಲು ತಂದೆಯನ್ನು ಕಂದ ನೀರಿದಂದು ಬಂದೀತು ಪ್ರಳಯ ಸರ್ವಜ್ಞ. ಚಂದ್ರ ಸೂರ್ಯ ಗ್ರಹಣ ಒಂದೇ ಮಾಸದಿ ಬರಲು, ಉದಾಹರಣೆ ಈಗ 24ಕ್ಕೆ ಒಂದು ಗ್ರಹಣ ಇದೆ ಇದೇ ತಿಂಗಳು, ಅನ್ನ ನಂತರ ಮತ್ತೆ ಚಂದ್ರಗ್ರಹಣ, ಫಸ್ಟ್ ಚಂದ್ರಗ್ರಹಣ ನಂತರ ಸೂರ್ಯಗ್ರಹಣ ಏಪ್ರಿಲ್ 8ಕ್ಕಿದೆ, ಒಂದೇ 14 ದಿನದಲ್ಲಿ ಎರಡು ಗ್ರಹಣಗಳು. ಚಂದ್ರ ಸೂರ್ಯ ಗ್ರಹಣ ಒಂದೇ ಮಾಸದಿ ಬರಲು ತಂದೆಯನ್ನು ಕಂದ ನೀರಿದಂದು, ಸಾಕಷ್ಟು ನಾವು ಟಿವಿಯಲ್ಲಿ ನೋಡ್ತಾ ಇದ್ದೀವಿ, ಸಾಕಷ್ಟು ನೋಡ್ತಾ ಇದ್ದೀವಿ, ತಾಯಿನಾಗಿರಲಿ ತಂದೆನಾಗಿರಲಿ ತನ್ನ ಮಗ ಸಾಯಿಸೋ ಘಟನೆಗಳು ಬಂದಿತ್ತು ಪ್ರಳಯ ಸರ್ವಜ್ಞ. ಇದು ಸರ್ವಜ್ಞ ಹೇಳ್ತಕ್ಕಂಥದ್ದು, ನನ್ನ ನುಡಿಯಲ್ಲ. ಹಂಗಾಗಿ ಜೋಡು ಸೂರ್ಯರು ಮೂಡುತ್ತಾರಣ್ಣ ಅಂತ ಸಾಕಷ್ಟು ಜನ ಶರಣರು ಹೇಳ್ತಾರೆ. ಅದು ಯಾವ ರೀತಿಯೂ ಬೇಕಾದ್ರೆ ಇರ್ಬೋದು. ಉದಾಹರಣೆ ಕೆಲವು ಸೈನ್ಸ್ನಲ್ಲಿ ಏನೋ ಒಂದು ಬೇರೆ ಒಂದು ನಕ್ಷತ್ರ ಇದಾಗ್ತಿದೆ, ಎಕ್ಸ್ಪ್ಲೋರ್ಡ್ ಆಗೋ ಚಾನ್ಸಸ್ ಇದೆ, ಅದಾದರೆ ನಮ್ಮ ಕಣ್ಣಿಗೆ ಹಗಲೊತ್ತಿನಲ್ಲಿ ಸೂರ್ಯವನ್ನು ನೋಡ್ಬೋದು ಅಂತ ಸೈಂಟಿಸ್ಟ್ ಒಂದು ಮೆಸೇಜ್ ಇದೆ, ಅದು ಬೇಕಾದ್ರೂ ಆಗ್ಬೋದು. ಇಲ್ಲವೇ ನಮ್ಮ ಸೂರ್ಯದ ಭಯಾನಕ ಸೌರ ಜ್ವಾಲೆ ಏನಾದರೂ ಅಪ್ಪಳಿಸಿದಾಗ ಆ ಸೌರ್ಯ ಜ್ವಾಲೆಯ ಪ್ರಕಾರನು ಸೂರ್ಯನ ತರನ್ನು ಬೇಕಾದ್ರೆ ಕಾಣಿಸ್ಬೋದು. ಹಂಗಾಗಿ ಬಂದು ಒಟ್ಟು ಯಾವ ರೀತಿ ಆಗುತ್ತೋ ಒಟ್ಟು ಶರಣರು ಹೇಳಿದಾರೆ ಅಂದಮೇಲೆ ಖಂಡಿತವಾಗಿ ಅವ್ರು ನೋಡಿ ಹೇಳಿರ್ತಾರೆ, ಯಾವ ಆ್ಯಂಗಲ್ನಲ್ಲಿ ಹೇಳಿದಾರೆ ಗೊತ್ತಿಲ್ಲ. ಆ ಘಟನೆನೂ ಸಂಭವಿಸೋ ಚಾನ್ಸಸ್ ಇದೆ. ಸ್ವಾಮಿಗಳೇ, ವಾಲಿಯ ಭಂಡಾರ ಅನ್ನೋದ್ರ ಬಗ್ಗೆ ಒಂದು ಓದಿದ್ದೆ ನಾನು ಅಗ್ನಿ ಪ್ರಳಯದಲ್ಲಿ. ವಾಲಿಯ ಭಂಡಾರ ಒಬ್ಬ ಬಂಟ ಬಂದು ತೆಗಿತಾನೆ ಅನ್ನೋ ಒಂದು ಪಾಯಿಂಟ್ ಇತ್ತು, ಅದರ ಅಭಿಪ್ರಾಯ. ವಾಲಿ ಭಂಡಾರ ಅಂದ್ರೆ ವಾಲಿ ಸುಗ್ರೀವ, ಇವರು ತ್ರೇತಾಯುಗದಲ್ಲಿ ಅಂಜನಾದ್ರಿ ಪರ್ವತದಲ್ಲಿ ಇರ್ತಕ್ಕಂತ ರಾಜರು. ಆಗ ಇಲ್ಲಿ ಶ್ರೀರಾಮಚಂದ್ರ ಎಲ್ಲಿ ಬರ್ತಾರೆ, ಅಜ್ಞಾತವಾಸ ಇಲ್ಲಿ ದಂಡಕಾರಣ್ಯದಲ್ಲಿ ಬಂದು ಆನಂತರ ರಾವಣ ಶ್ರೀಲಂಕೆಗೆ ಸೀತೆಯನ್ನು ತೆಗೆದುಕೊಂಡು ಹೋದಾಗ ಆನಂತರ ಶ್ರೀರಾಮಚಂದ್ರ ಎಲ್ಲಿಗೆ ಬರ್ತಾರೆ, ಹಂಪೆಗೆ ಬರ್ತಾರೆ. ಅಲ್ಲಿ ಯಾರಿರ್ತಾರೆ, ವಾಲಿ ಸುಗ್ರೀವ, ಆಂಜನೇಯ. ಸೊ ಇವರು ಆಂಜನೇಯಗೆ ಏನು ಅಳವಟ್ಟಿರುತ್ತಂದ್ರೆ ಅಣಿಮ ಗರಿಮ ಲಗಿಮ ಪರಕಾಯ ಪ್ರವೇಶ ಅಷ್ಟಮಹಾ ಸಿದ್ಧಿಗಳು ಅಳವಟ್ಟಿರ್ತವೆ. ಅಣಿಮ ಅಂದ್ರೆ ಅಣು ಟೈಪ್ ಆಗೋದು, ಅಂದ್ರೆ ಸಣ್ಣ ವಸ್ತು ಆಗೋದು. ಲಗಿಮ ಅಂದ್ರೆ ಹೈಟ್ ಬೆಳೆಯುವಂಥದ್ದು. ಇವು ಯೋಗದ ಸಿದ್ಧಿಗಳಲ್ಲಿ ಇವು ಬರ್ತವೆ, ಅಣಿಮ ಲಗಿಮ ಗರಿಮ. ಗರಿಮ ಅಂದ್ರೆ ಜಂಪಿಂಗ್, ಇವು ಸಿದ್ಧಿಗಳು. ಆ ಸಿದ್ಧಿ ಅಳವಟ್ಟಿರುತ್ತೆ ಯಾರಿಗೆ, ಆಂಜನೇಯ. ಆನಂತರ ಶ್ರೀರಾಮಚಂದ್ರ ಅಲ್ಲಿ ಬಂದಾಗ ಅಲ್ಲಿ ಈ ಥರ ಎಲ್ಲ ಪ್ರಸ್ತಾಪನೆ ಮಾಡಿ ಶ್ರೀಲಂಕಕ್ಕೆ ಕಳಿಸ್ಕೊಡ್ತಾರೆ ಅವ್ರನ್ನ. ಶ್ರೀಲಂಕಾದಲ್ಲಿ ಯಾರಿರ್ತಾರೆ, ಸೀತಾದೇವಿಯನ್ನು ರಾವಣ ತಗೊಂಡು ಹೋಗಿರ್ತಾರಲ್ಲ, ಅಲ್ಲಿ ಕಳಿಸಿ ಆದಮೇಲೆ ಅಲ್ಲಿ ಯುದ್ಧ ಅನೇಕ ಘಟನೆಗಳಾಗ್ತವೆ. ಯುದ್ಧ ಆದಮೇಲೆ ಕೊನೆಗೆ ರಾವಣನ ಐಶ್ವರ್ಯ ಅಂತೂ ವಚನಗಳಲ್ಲೂ ಸಹ ಬಂದಿದೆ. ಭಯಂಕರ ಸಂಪತ್ತು ಇರ್ತಕ್ಕಂಥ ಅಂದರೆ ಅಷ್ಟ ದಿಕ್ಪಾಲಕರನ್ನು ಸಹ ಎದುರಿಸಿ ಆ ಸಂಪತ್ತನ್ನು ತನ್ನ ಇದರಲ್ಲಿ ಅಡಗಿಸಿದಂಥ ವೀರ ಒಂದು ಇದರಲ್ಲಿ. ಶಿವಭಕ್ತನೂ ಹೌದು, ರಾವಣ ಏನು ಸಾಮಾನ್ಯ ಅಲ್ಲ, ಶಿವಭಕ್ತ. ಯಾಕೆಂದರೆ ಶಿವನನ್ನು ಒಲಿಸ್ಕೊಂಡಂಥ ಮಹಾತ್ಮ. ಬಟ್ ಏನೋ ಘಟನೆ ಇದಾಗಿದೆ. ಅಂತಹ ರಾವಣನ ಆಸ್ಥಾನದಲ್ಲಿ ಸಾಕಷ್ಟು ಸಂಪತ್ತು, ಯುಗ ಯುಗಾಂತರದ ಸಂಪತ್ತು ಎಲ್ಲಿತ್ತು, ಶ್ರೀಲಂಕಾದಲ್ಲಿ ಕೋಟೆ ಕೊತ್ತಲುಗಳೆಲ್ಲ ಪೂರ್ತಿ ಎಲ್ಲ ಆ ಸಂಪತ್ತನ್ನು ರಾವಣನ ಇದಾದಾಗ ಅತ್ಯ ಇದಾದಾಗ ಸೋಲಿಸಿದಾಗ ಆ ಸಂಪತ್ತನ್ನು ತಗೊಂಡ್ಬಿಟ್ಟು ಉತ್ತರ ಭಾರತಕ್ಕೆ ಒಯ್ಲಿಕ್ಕೆ ಶ್ರೀರಾಮಚಂದ್ರ ಅವರೆಲ್ಲ ತಂದಿರ್ತಾರೆ ಟೋಟಲ್ ಎಲ್ಲ. ಆವಾಗ ವಸಿಷ್ಠ ಗುರು ಹೇಳ್ತಾರೆ, ಶಿವಭಕ್ತ ರಾವಣನ ಇದಕ್ಕೆ ಈ ಆಸೆ ಪಡಬೇಡ, ಈ ಒನ್ನಿಗೆ ಆಸೆ ಪಡಬೇಡ, ಹಂಗಾಗಿ ಇಲ್ಲೇ ಬಿಟ್ಬಿಟ್ರೆ ಒಳ್ಳೇದು ಅಂತ ಹೇಳೋ ಸಜೆಷನ್ ಕೊಡ್ತಾರೆ ಅವರು. ಹಂಗಾಗಿ ವಾಲಿ ಒಪ್ಪಿಸ್ತಾರ ಇಡೀ ಭಂಡಾರವನ್ನ, ಅದಕ್ಕೆ ವಾಲಿ ಭಂಡಾರ ಅಂತ ಹೇಳ್ತಾರೆ. ವಾಲಿ ಭಂಡಾರ ಅಂತ ಒಟ್ಟು ವಾಲಿ ಸುಗ್ರೀವ ವಾಲಿಗೆ ಅಲ್ಲಿ ಒಪ್ಪಿಸಿ ಆ ಇಡೀ ಎಲ್ಲ ಭಂಡಾರ ಅಂದ್ರೆ ಇಡೀ ಎಲ್ಲ ನಿಧಿಯನ್ನ ಪರ್ವತೋಪಾದಿಯಲ್ಲಿರ್ತಕ್ಕಂತಹ ರಾವಣನ ಎಲ್ಲ ನಿಧಿಯನ್ನ ಅವರು ಏನ್ ಮಾಡ್ತಾರೆ, ಅಡಗಿಸ್ತಾರೆ, ಕ್ಲೀನ ಭೂಮಿ ಒಳಗೆ ಅಡಗಿಸಿಟ್ಟಿರ್ತಾರೆ. ಇವಾಗಲೂ ಆ ವಾಲಿ ಭಂಡಾರ ಇದೆ, ಅದು ಭಯಾನಕ ಭೂಕಂಪಕ್ಕೋ ಒಟ್ಟಿನ ಇದಾಗಿ ನಂತರ ಬೇರೆ ಬೇರೆ ಒಂದು ಏನೋ ಇದು ಮಾಡ್ತಾರೆ, ಅದಕ್ಕೆ ಅವಾಗ ಓಪನ್ ಆಗುತ್ತೆ ಟೋಟಲಿ. ಒಬ್ಬ ಬಂಟ ಬಂದು ತೆಗಿತಾನೆ,
ಅಲ್ಲಿ ಅಲ್ಲಿ ಏನ್ ಹೇಳ್ತಾರೆ, ಉತ್ತರ ಭಾರತದಿಂದ ಏನು ಜನ ಬರ್ತಾರಲ್ಲ 9 ಕೋಟಿ, ಅಳಿದುಳಿದ್ರಲ್ಲಿ ಅಲ್ಲಿ ಅದರಲ್ಲಿ ಸಿದ್ಧಿ ಪುರುಷರಿರ್ತಾರೆ, ಆ ಶಕ್ತಿಯನ್ನು ಒಲಿಸ್ಕೊಳ್ಲಿಕ್ಕೆ ಏನೋ ಇದು ಮಾಡ್ತಾರೆ, ಕೆಲವು ಬಲಿಗಳನ್ನು ಕೊಡ್ತಾರೆ. ಆವಾಗ ಅದು ಓಪನ್ ಆಗುತ್ತೆ, ಅದು ಓಪನ್ ಆದ ತಕ್ಷಣ ನನಗೆ ನನಗೆ ಅಂತ ಇದಾಗುತ್ತೆ. ಆವಾಗ ಆ ಶಕ್ತಿ ಏನು ಮಾಡ್ತಾರೆ, ಒಳ್ಳೆ ರೂಪದಿಂದ ಆ ರಾಜ ಅವರು ಅವನ ಹತ್ರ ಇವ್ರ ತೆಗಿಂತ ಹೋಗ್ಬಿಟ್ಟು ಅಲ್ಲಿ ಜಗಳ ಆಗುತ್ತೆ, ಮತ್ತು ಅವರಲ್ಲಿ ಫೈಟ್ ಆಗುತ್ತೆ. ಆನಂತರ ಒಟ್ಟು ಎಲ್ಲ ಓಪನ್ ಆಗಿ ಬಿದ್ದಿರುತ್ತೆ. ಕೊನೆಗೆ ಯಾರು ವಶ ಆಗುತ್ತಂದರೆ ಚನ್ನಬಸವಣ್ಣನವರ ವಶ ಆಗುತ್ತೆ ಅಂತ ಹೇಳ್ತಾರೆ.